ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ಸಪ ಇಲ್ಲಿವರೆಗೂ ಕರ್ತನೆ ಅಪ್ಪ ಒಂದು ಜೂಮ್ ಮುಖಾಂತರ ಆರಾಧನೆಯಲ್ಲಿ ಕರ್ತನೆ ನಮ್ಮ ಜೊತೆ ಇದ್ದು ನಿಮ್ಮ ಒಂದು ಪರಿಶುದ್ಧ ಆತ್ಮನ ಬಲದಿಂದ ಕರ್ತನೆ ಅಪ್ಪ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿಮ್ಮ ಒಂದು ಸತ್ಯ ವಾಕ್ಯಗಳನ್ನ ಕರ್ತನೆ ನಾವು ಕೇಳಲಿಕ್ಕೆ ಮತ್ತೆ ಜ್ಞಾನ ಮಾಡಲಿಕ್ಕೆ ಅದರಂತೆ ನಮ್ಮ ಜೀವಿತಗಳನ್ನ ದೇವರೇ ಕಟ್ಕೊಳ್ಳಿಕ್ಕೆ ನಿಮ್ಮ ವಾಕ್ಯನ ಬಲವಾಗಿ ನಮ್ಮ ಜೀವಿತದಲ್ಲಿ ಮುದ್ರೆ ಮಾಡ್ಕೊಳ್ಳಿಕ್ಕೆ ಕರ್ತನೆ ನಾವು ಹೋಗ್ತಾ ಇದ್ದೇವೆ. ನಿಮ್ಮ ಒಂದು ಪರಿಶುದ್ಧ ಆತ್ಮನ ಸಹಾಯದೊಟ್ಟಿಗೆ ದೇವರೇ ನಮಗೆ ಸಹಾಯ ಮಾಡ್ರಿ. ಜೂಮಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಅಪ್ಪ ನಿನ್ನ ವಾಕ್ಯಕ್ಕೆ ಗಮನವು ಇಟ್ಟು ಕರ್ತನೆ ಕೇಳಲಿಕ್ಕಾಗುವಂತ ಕರ್ತನೆ ಸಹಾಯ ಮಾಡ್ರಿ. ಯಾಕೆಂದ್ರೆ ನಿಮ್ಮ ವಾಕ್ಯ ಹೇಳುತ್ತದೆ ಕಿವುಳ್ಳವನು ಕೇಳಲೆಂಬುದಾಗಿ, ಸರಿಯಾದ ಕಿವುಳ್ಳವರಾಗಿ ಅಪ್ಪ ಎಲ್ಲರೂ ಕೇಳಲಿಕ್ಕಾಗುವಂತ ಕರ್ತನೆ ಕೃಪೆ ಮಾಡು. ಅಪ್ಪ ಕೊಡುವಂತ ಸೇವಕರನ್ನು ಕೂಡ ಕರ್ತನೆ ಮುಟ್ಟಿರಿ, ಬಲಪಡಿಸಿರಿ. ನಿನ್ನ ಮಗನನ್ನು ಕೂಡ ನಿನ್ನ ಪರಿಶುದ್ಧ ಆತ್ಮನ ಬಲದಿಂದ ನಡೆಸ್ಕೊಡ್ಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಜೀವುಳ ತಂದೆ ದೇವರೇ. ಆಮೇನ್. Amen. Thank you. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯಿನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರ ನೆನಪಿದೆ ಅನ್ಸುತ್ತೆ, ನಾವು ಅಪೊಸ್ತಲರ ವಿಶ್ವಾಸ ಅದರ ಕುರಿತು ನಾವು ನೋಡ್ತಾ ಇದ್ದೀವಿ. ಅದು ಎಷ್ಟು ಪ್ರಾಮುಖ್ಯವಾದದ್ದು, ಅದನ್ನ ನಾವೆಲ್ಲರೂ ಕೂಡ ಕಲಿಬೇಕು ಎಂಬುದಾಗಿ. ಅದನ್ನ ಮುಂದುವರಿದ ಭಾಗವಾಗಿ ನಾವು ಧ್ಯಾನ ಮಾಡೋಣ. ಅಪೊಸ್ತಲರು ಏನೆಲ್ಲ ಆ ಒಂದು ಅಪೊಸ್ತಲರ ವಿಶ್ವಾಸದಲ್ಲಿ ಇಟ್ಟಿದ್ದಾರೆ, ಏನನ್ನೆಲ್ಲ ಅವ್ರು ಬರೆದಿದ್ದಾರೆ, ಅವು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಕಳಿಸಲಿ ಪರಿಮಳ ಶಿಷ್ಟ ಅವ್ರು ಓದ್ತಾ ಇದ್ರು ವಾಕ್ಯಗಳನ್ನ. ಈ ವಾರ ಕೂಡ ಅವ್ರು ಓದ್ತಾರೆ, ಕಂಟಿನ್ಯೂ ಮಾಡ್ತಾರೆ ಹಾಗೇನೆ. ಸೊ ನಾವು ಒಂದು ಅರ್ಧದಷ್ಟು ನಾವು ನೋಡಿದೀವಿ ಇದರಲ್ಲಿ. ಪರಲೋಕ ಭೂಲೋಕಗಳನ್ನ ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರು ನಂಬುತ್ತೇನೆ ಅಂತ. ಸೊ ವಚನಗಳ ಪ್ರಕಾರ, ವಚನದ ಆಧಾರದಲ್ಲಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಆತನ ಏಕಕುಮಾರನಾಗಿರೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾವು ನಂಬೋದು ಅಂದ್ರೆ ಆ ಏಕಕುಮಾರನ ಯಾರು ಅನ್ನುವಂಥದ್ದು. ಆತನು ಪರಿಶುದ್ಧ ಆತ್ಮನಿಂದ ಈ ಲೋಕದಲ್ಲಿ ಆತನು ಗರ್ಭಧರಿಸಲ್ಪಟ್ಟಿದ್ದು, ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿ ಬಂದಿದ್ದಾಗಲಿ, ಪೊಂತ್ಯ ಪಿಲಾತನ ಅಧಿಪತ್ಯದ ಶ್ರಮೆ ಹೊಂದಿದ್ದಾಗಲಿ, ಶಿಲುಬೆಗೆ ಜಡಿಯಲ್ಪಟ್ಟಿದ್ದು, ಸತ್ತು ಹೂಣಲ್ಪಟ್ಟಿದ್ದು ಇಲ್ಲಿವರೆಗೂ ನಾವು ನೋಡಿದ್ದು. ಸೊ ಇದೆಲ್ಲ ವಾಕ್ಯಾನುಸಾರವಾಗಿ ಇರೋದನ್ನೇ. ಇದರಲ್ಲೇನು ಹೊಸದಾಗಿ ವಾಕ್ಯದಲ್ಲಿ ಇಲ್ಲದೇ ಇರೋದು ಯಾವುದನ್ನು ಕೂಡ ಈ ಅಪೊಸ್ತಲರ ವಿಶ್ವಾಸದಲ್ಲಿ ಬರ್ದಿಲ್ಲ. ಹಾಗಾಗಿ ಇದನ್ನ ನಾವೆಲ್ಲರೂ ಕಲಿಯುವಂಥದ್ದು, ನಮ್ಮ ಆರಾಧನೆಯ ಸಮಯದಲ್ಲಿ ಕೂಡ ಇದನ್ನ ಅರಿಕೆ ಮಾಡಿಸುವಂಥದ್ದು ತುಂಬಾನೇ ಮುಖ್ಯವಾಗುತ್ತೆ. ಸತ್ಯವನ್ನ ನಾವು ಹಿಡ್ಕೊಂಡು ಅದನ್ನು ಅರಿಕೆ ಮಾಡುವಾಗ ಕತ್ತಲೆಯ ಶಕ್ತಿಗಳು ನಮಗೆ ಗೊತ್ತಿಲ್ಲದೆ ನಾಶವಾಗುತ್ತೆ. ಈಗ 10ನೇ ಪಾಯಿಂಟ್ ಅನ್ನ ನಾವು ನೋಡೋಣ. ಪಾತಾಳಕ್ಕೆ ಇಳಿದು ಅಂತ ಹೇಳಿ 1 ಪೇತ್ರ 3:20 ಅನ್ನ ಓದೋಣ. ಪಾತಾಳ ಅಂದ್ರೆ ಏನು ಅಂತ ಹೇಳಿ ಅದ್ರ ಬಗ್ಗೆ ನಾವು ನೋಡೋಣ. ಒಂದು ಪೇತ್ರ 3:20 ನೂರಿಪ್ಪತ್ತು ಕರೆಕ್ಟ್ ಆಗಿದೆ. ಎಲ್ಲಿಂದ ಓದೋದು? ಅದೇ ಆತ್ಮ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಯೇಸು ಸ್ವಾಮಿ ಪಾತಾಳಕ್ಕೆ ಇಳಿದ್ರು ಅನ್ನೋದ್ರ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ, ಸಂದೇಹಗಳಿರುತ್ತೆ. ಯಾಕಂದ್ರೆ ಯೇಸು ಪಾತಾಳಕ್ಕೆ ಹೋಗೋದೇನು ಅಂತ. ಪಾತಾಳ ಅಂದ್ರೆ ಅನೇಕರು ನರಕ ಅಂತ ತಿಳ್ಕೊಂಡಿದ್ದಾರೆ. ಪಾತಾಳ ಅಂದ್ರೆ ನರಕ ಅಂತ ಎಲ್ಲೂ ಇಲ್ಲ, ಆದ್ರೆ ಅನೇಕರು ಅದನ್ನ ನರಕ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಈ ವಚನದ ಪ್ರಕಾರ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನು ಏನು ವಾಗ್ದಾನ ಮಾಡಿದ್ರು, ಸ್ತ್ರೀ ಸಂತಾನವಾಗಿ ಬರ್ತೀನಿ ಅಂತ ಹೇಳಿ. ಸೊ ಯಾರೆಲ್ಲ ಯೇಸುವನ್ನ ನಂಬಿದ್ದಾರೆ, ನಂಬಿಲ್ಲ, ಸತ್ತಿದ್ದಂತ ಸತ್ತು ಆ ಒಂದು ಪಾತಾಳದಲ್ಲಿ ಇದ್ದಂತ ಆ ಆತ್ಮಗಳ ಬಳಿಗೆ ಯೇಸು ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರನಾಮ ಸ್ತೋತ್ರವಾಗಿ. ಸೊ ಆ ಒಂದು ಪಾತಾಳ ಅಂದ್ರು ಮತ್ತೆ ಪರದೇಶ ಅಂದ್ರು ಕೂಡ
ಒಂದೇ ಅಂತ ಹೇಳಿ ನನ್ನ ಒಂದು ಇದ್ರ ಪ್ರಕಾರ ತಿಳ್ಕೊಂಡಿದ್ದೀನಿ. ಪಾತಾಳದಲ್ಲಿ ಯೇಸ್ವಾಮಿ ಹೋದರು, ಯಾವಾಗ ಆ 3 ದಿನಗಳು ಯೇಸ್ವಾಮಿ ಸತ್ತು ಸಮಾಧಿಯಲ್ಲಿ 3 ದಿನ ಇದ್ರಲ್ಲ, ಆಗ ಮಾತ್ರನೇ ಆತನು ಪಾತಾಳಕ್ಕೆ ಹೋಗಿರಲಿಕ್ಕೆ ಸಾಧ್ಯ ಇರುತ್ತೆ. ಬೇರೆ ಬೇರೆ ಯಾವ ಸಮಯದಲ್ಲೂ ಕೂಡ ಆತನು ಪಾತಾಳಕ್ಕೆ ಹೋಗಿರೋಕೆ ಸಾಧ್ಯ ಇಲ್ಲ. ಅದ ಆ ವಚನವನ್ನು ನಾವು ಆಧಾರವಾಗಿ ತಗೊಂಡು ಲೂಕ 23:43 ನಮಗೆ ಗೊತ್ತಿದೆ, ಅದು ಬಲಗಡೆಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂತಹ ಒಬ್ಬ ಕಳ್ಳ ಯೇಸು ಸ್ವಾಮಿ ಹತ್ರ ಹೇಳುವಂಥದ್ದು, ಯೇಸುವೆ ನೀನು ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನನ್ನು ಕೂಡ ಸೇರಿಸಿಕೊ ಅಂತ ಕೇಳಿಕೊಳ್ತಾನೆ. ಆಗ ಯೇಸು ಸ್ವಾಮಿ ಹೇಳುವಂತ ಆ ಶಿಲುಬೆ ಮೇಲಿನ ಮಾತು ಏನಂತ ಹೇಳಿದ್ರೆ, ಹಿಂದೆ ಹಿಂದೆ ನೀನು ನನ್ನ ಕೂಡ ಪರದೇಶದಲ್ಲಿ ಇರುವಿ ಅಂತ ಹೇಳಿ. ಹಾಗಾದ್ರೆ ಪಾತಾಳ ಪರದೇಶ ಒಂದೇ ಈ ವಚನಗಳ ಪ್ರಕಾರ ನಾವು ನೋಡೋದಾದ್ರೆ, ಯಾಕಂದ್ರೆ ಹಿಂದೆ ನೀನು ನನ್ನ ಕೂಡ ಪರದೇಶದಲ್ಲಿ ಇರುವಿ ಅಂದ್ರೆ ಯೇಸ್ವಾಮಿ ಸತ್ತು ಎಲ್ಗೋದ್ರಾಗಾದ್ರೆ ಪರದೇಶಕ್ಕೆ ಸತ್ತ ಮೇಲೇನೆ ಆತನು ಹೋಗಿದ್ದು. ಹಿಂದೆ ಅಂದ್ರೆ ಈಗ ನಾವು ಸ್ವಲ್ಪ ಹೊತ್ತಿಗೆ ಸಾಯ್ತೀವಿ, ಸತ್ತು ನಾನು ಪರದೇಶಕ್ಕೆ ಹೋಗ್ತೀನಿ, ಅದೇ ಪಾತಾಳಕ್ಕೆ ಹೋಗ್ತೀನಿ, ನೀನು ಕೂಡ ನನ್ನ ಜೊತೆಯಲ್ಲಿ ಅಲ್ಲಿ ಬರ್ತೀಯ, ನಾನು ಇರೋ ಜಾಗ ನಾನು ಎಲ್ಲಿರ್ತೀನೋ ಅಲ್ಲಿ ನೀನು ಇರ್ತೀಯ, ಅದೇ ನಿನಗೆ ಪರಲೋಕ, ಅದೇ ನನ್ನ ರಾಜ್ಯ ಅಂತ ಹೇಳಿ. ರಾಜನಿರೋದೇ ರಾಜ್ಯ ತಾನೆ, ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಹಾಗಾಗಿ ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಪಾತಾಳಕ್ಕೆ ಏನಕ್ಕೆ ಹೋಗ್ತಾರೆ, ನರಕಕ್ಕೆ ಏನಕ್ಕೆ ಹೋಗ್ತಾರೆ ಅಂತ ಹೇಳಿ. ಯೇಸು ನರಕಕ್ಕೆ ಹೋದ್ರೆ ಅದು ನರಕ ಹೇಗಾಗುತ್ತೆ, ಅದು ಸ್ವರ್ಗ ತಾನೇ ಆಗುತ್ತೆ ಅಂತ ಹೇಳಿ. ಆದ್ರೆ ಇದೊಂದು ಪಾತಾಳ ಅಥವಾ ನರಕ ಅನ್ನುವಂಥದ್ದು ಏನು, ಪಾತಾಳ ಮತ್ತು ಪರದೇಶ ಅನ್ನೋದು ಅದೊಂದು ಸ್ಥಳ. ಈಗ ಆತ್ಮಗಳು ಎಲ್ಲಿದ್ದಾರೆ, ಸತ್ತ ತಕ್ಷಣ ಅವರು ಪರಲೋಕಕ್ಕೆ ಹೋಗಿದ್ದಾರಾ ನರಕಕ್ಕೆ ಹೋಗಿದ್ದಾರಾ, ಇಲ್ವಲ್ಲ. ಅವ್ರ ಆ ರೀತಿ ಒಂದು ವೇಳೆ ಸತ್ತ ತಕ್ಷಣ ನಾವು ಒಂದು ವಿಶ್ವಾಸಿ ಪರಲೋಕಕ್ಕೆ ಹೋಗೋದಾದ್ರೆ ಅಥವಾ ನರಕಕ್ಕೆ ಹೋಗೋದಾದ್ರೆ ಯೇಸು ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಯಾಕೆ ಬರ್ಬೇಕು ಮತ್ತೆ, ಒಂದು. ಇನ್ನೊಂದು, ಒಂದ್ ವೇಳೆ ಸತ್ತ ತಕ್ಷಣ ನರಕಕ್ಕೆ ಹೋಗೋ ಯೇಸುವನ್ನ ನಂಬದಿರೋರು ಸತ್ತ ಮೇಲೆ ಅವ್ರು ನರಕಕ್ಕೆ ಹೋಗೋರಾದ್ರೆ ಯೇಸು ಮತ್ತೆ ಅವ್ರಿಗೆ ನ್ಯಾಯ ತೀರ್ಪು ಕೊಡೋದಕ್ಕೆ ಏನಕ್ಕೆ ಬರ್ತಾರೆ? ಸೊ ಯೇಸು ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕಾಗ್ಲಿ ನ್ಯಾಯ ತೀರ್ಪು ಕೊಡೋದಕ್ಕಾಗ್ಲಿ ಬರ್ತಾರೆ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ಆತ್ಮಗಳು ಇರುತ್ತೆ. ಅದೇ 19:20 ಪೇತ್ರ 19:20 ನಮ್ಮೂರಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಅದೊಂದು ವಿಶ್ರಾಂತಿಯ ಸ್ಥಳ ಎಂಬುದಾಗಿ ಕೂಡ ನಾವು ನೋಡಬಹುದು. ಆತ್ಮಗಳ ಒಂದು ವಿಶ್ರಾಂತಿ ಸ್ಥಳಕ್ಕೆ ಯೇಸು ಸ್ವಾಮಿ ಅಲ್ಲಿ ಹೋಗಿ ಕಾಣಿಸ್ಕೊಂಡ್ರು ಎಂಬುದಾಗಿ, ಅವರಿಗೆ ನಾನೇ ಶ್ರೀ ಸಂತಾನವಾಗಿ ಬರ್ತೀನಿ ಅಂತ ಹೇಳಿದಂತ ಆ ಶ್ರೀ ಸಂತಾನ ಆ ಯೇಸು ನಾನೇ ಎಂಬುದಾಗಿ, ಅಲ್ಲಿ ಕೂಡ ಪಾತಾಳದಲ್ಲಿ ಕೂಡ ಕ್ರಿಸ್ತನು ಯೇಸುಸ್ವಾಮಿ ಹುಟ್ಟೋದಕ್ಕೆ ಮುಂಚಿತವಾಗಿ ಯಾರೆಲ್ಲ ಇದ್ರು ಅವ್ರಿಗೆ ತೋರಿಸಿಕೊಳ್ಳೋದಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಅದನ್ನು ಕೂಡ ನಾವು ನಂಬಬೇಕಾಗಿದೆ. ಇಲ್ಲಾಂದ್ರೆ ಈ ವಚನಗಳಿಗೆ ಅಥವಾ ಪರದೇಶ ಅಂದ್ರೆ ಏನು ಅಂತ ಹೇಳಿದ್ರೆ ಯಾರು ಹೇಳ್ತೀರಾ, ಯಾರು ಹೇಳಕ್ಕಾಗುತ್ತೆ? ಯೇಸು ಸತ್ತು ಪರಲೋಕಕ್ಕೆ ಹೋಗಿ ಮತ್ತೆ ಜೀವಂತವಾಗಿ ಎದ್ದು ಬಂದ್ರಾ, ಇಲ್ವಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಾವು ನಂಬಬೇಕು. 11ನೇದಾಗಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದರು ಎಂಬುದಾಗಿ ನಾವು ನಂಬಬೇಕಿದ್ದಾನೆ. ಯಾಕೆ ಅಪೊಸ್ತಲರ ವಿಶ್ವಾಸ ಇಷ್ಟು ಪ್ರಾಮುಖ್ಯ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ರು ಸತ್ರು ಎಂಬುದಾಗಿ ನಾವು ನಂಬ್ತೀವಿ. ಆತನು ಹೂಣಲ್ಪಟ್ಟಿದ್ದು ನಿಜ, ಪಾತಾಳಕ್ಕೆ ಹೋಗಿದ್ದು ನಿಜ, ಆದ್ರೆ 3ನೇ ದಿನದಲ್ಲಿ ಆತನು ಎದ್ದು ಬಂದಿದ್ದು ತುಂಬಾ ತುಂಬಾ ಮುಖ್ಯವಾದದ್ದಲ್ವಾ? ಈ ಪ್ರಪಂಚದಲ್ಲಿ ಸತ್ತು ಎಲ್ಲರೂ ಸಮಾಧಿಗಳಲ್ಲೇ ಇದ್ದಾರೆ ಈಗಲೂ. ಎಂಥ ಶ್ರೇಷ್ಠ ನಾಯಕರುಗಳು ಸತ್ತಿದ್ದಾರೆ, ಎಂಥ ದೊಡ್ಡ ದೊಡ್ಡ ಹೀರೋಗಳು ನಾಯಕರುಗಳು, ಪ್ರಪಂಚವನ್ನೇ ಕದಲಿಸಿದಂತ ನಾಯಕರುಗಳು ಎಷ್ಟೋ ಜನ ಈಗಲೂ ಸತ್ತ ಮೇಲೂ ಕೂಡ. ಈಗ ಉದಾಹರಣೆ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಪ್ರಪಂಚವನ್ನೇ ಆಳ್ವಿಕೆ ಮಾಡಿದವರು ಸತ್ತು ಈಗಲೂ ಸಮಾಧಿಯಲ್ಲಿದ್ದಾರೆ. ಬುದ್ಧ ಅವರು ಸತ್ತು ಈಗಲೂ ಸಮಾಧಿಯಲ್ಲಿದ್ದಾರೆ. ಸತ್ತ ಮೇಲೂ ಕೂಡ ಅವ್ರು ಬದುಕಿರುವಾಗ ಇದ್ದಂತಹ ಫಾಲೋವರ್ಸ್ಗಿಂತ, ಅವರ ಹಿಂಬಾಲಕರಿಗಿಂತ ಈಗ ಸತ್ತ ಮೇಲೂ ಕೂಡ ಕೋಟ್ಯಾಂತರ ಜನ ಹಿಂಬಾಲಕರನ್ನ ಹೊಂದಿದ್ದಾರೆ ಬುದ್ಧ ಅವರು. ಆದರೂ ಅವರೇನು ಎದ್ದು ಬಂದಿಲ್ಲ, ಇನ್ನೂ ಸಮಾಧಿಯಲ್ಲಿದ್ದಾರೆ. ಯಾರನ್ನ ನಾವು ಉದಾಹರಣೆಗೆ ತಗೊಂಡ್ರು ಕೂಡ ಅವ್ರು ಒಳ್ಳೆ ರೀತಿಯಲ್ಲಿ ಬದುಕಿರ್ಬೋದು, ಜನರು ಒಳ್ಳೇದಕ್ಕಾಗಿ ಬದುಕಿರ್ಬೋದು, ಆದ್ರೆ ಸತ್ತು ಅವ್ರು ಸಮಾಧಿಗಳಲ್ಲೇ ಇದ್ದಾರೆ. ಎದ್ದು ಬರುವಷ್ಟು ಶಕ್ತಿ ಯಾರಿಗೂ ಇಲ್ಲ, ಮರಣವನ್ನ ಜಯಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಅದ್ರ ಮೂಲಕ ನಾವು ತಿಳ್ಕೊಳ್ಳೋದೇನಂದ್ರೆ ಅವರೆಲ್ಲ ಮನುಷ್ಯರು ಮಾತ್ರನೇ ಅಂತ. ದೇವರು ಮಾತ್ರನೇ ಮರಣವನ್ನ ಜಯಿಸಕ್ಕಾಗತ್ತೆ, ಮನುಷ್ಯರ್ಯಾರು ಮರಣವನ್ನ ಜಯಿಸಕ್ ಆಗಲ್ಲ. ಮರಣವನ್ನ ಜಯಿಸಕ್ ಯಾರ ಕೈಲಿ ಆಗ್ತಿಲ್ವೋ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನಾವು ಯಾರು ಮರಣವನ್ನ ಜಯಿಸಕ್ ಆಗಲ್ಲ, ಕ್ರಿಸ್ತನೇ ನಮಗೆ ಆ ಬಲವನ್ನು ಕೊಡ್ತಾನೆ. ಯೇಸುವೇ ಬಂದು ನಮಗೆ ಪುನರುತ್ಥಾನದಲ್ಲಿ ನಮ್ಮನ್ನ ಎಬ್ಬಿಸ್ತಾರೆ ಅಂತ ನೋಡ್ತಾ ಇರೋದು. ಆತನು ಪ್ರಥಮ ಫಲ, ಅದನ್ನ ನಾವು ನಂಬಬೇಕು.
ಯಾಕೆ ಇದು ತುಂಬಾ ಮುಖ್ಯ ಅಂತ ಹೇಳಿದ್ರೆ, ಲೋಕದಲ್ಲಿ ಈಗಾಗಲೇ ಯೇಸುವಿನ ಪುನರುತ್ಥಾನದ ಬಗ್ಗೆ ತಪ್ಪಾದ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಯೇಸು ಎದ್ದು ಬಂದಿಲ್ಲ ಅಂತ ಹೇಳಿ, ಆಗ್ಲೇ ಯೇಸು ಸತ್ತಿಲ್ಲ ಅನ್ನೋದಕ್ಕೆ ಹೋದ್ವಾರದಲ್ಲಿ ನಾನು ಹೇಳ್ತಿದ್ನಲ್ಲ, ತುಂಬಾ ಜನ ಯೇಸು ಸತ್ತಿಲ್ಲ, ಮೂರ್ಛೆ ಹೋಗಿದ್ರು, ಪ್ರಜ್ಞೆ ತಪ್ಪಿದ್ರು, ಕೋಮಾದಲ್ಲಿ ಹೋಗಿದ್ರು, ಶಿಶುರು ಕದ್ಕೊಂಡು ಹೋದ್ರು ಅಂತ ಹೇಳಿ ಅನೇಕ ಸುಳ್ಳಾದ ಸಿದ್ಧಾಂತಗಳನ್ನ ಕ್ರೈಸ್ತರ ಮಧ್ಯದಲ್ಲಿ ಹರಡಿಸ್ತಿದ್ದಾರೆ. ಆದ್ರೆ ಯೇಸು ಸತ್ತಿದ್ದು ನಿಜ, ಬೈಬಲಲ್ಲಿ 1 ಕೊರಿಂಥ 15:3 ಆಗ್ಲಿ, ಇನ್ನ ಸುವಾರ್ತೆಗಳಲ್ಲಿ ಕೂಡ ಯೇಸು ಸತ್ತಿದ್ದಾರೆ ಅಂತ ದೃಢಪಡಿಸ್ಕೊಂಡು ಕಾಲು ಮುರಿಯಕ್ಕಂತ ಹೋಗುವಾಗ ಯೇಸು ಆಗ್ಲೇ ಪ್ರಾಣ ಬಿಟ್ಟಿದ್ರು ಅಂತಾನು ನಾವು ನೋಡ್ತೀವಿ. ಸೊ ಜನ ಹೇಳೋದನ್ನೆಲ್ಲ ನಾವು ಕೇಳ್ಬೇಕಾರದು, ಬೈಬಲ್ ಹೇಳೋದನ್ನ ನಾವು ಕೇಳ್ಬೇಕು, ಬೈಬಲ್ ಹೇಳೋದನ್ನ ನಾವು ನಂಬಬೇಕು. 1 ಕೊರಿಂಥ 14:15 ಓದ್ಕೊಳ್ಳೋಣ. ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಆಮೇನ್. ಆಮೇನ್. ಶಾಸ್ತ್ರದ ಪ್ರಕಾರವೇ ಅಂದ್ರೆ ಏನು? ಶಾಸ್ತ್ರ ಅಂದ್ರೆ ಹಳೆ ಒಡಂಬಡಿಕೆ. ಆ ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಮರಣ ಪುನರುತ್ಥಾನಗಳ ಬಗ್ಗೆ ಅನೇಕ ವಚನಗಳು ಇವೆ. ಹಾಗಾಗಿ ಯೇಸು ಕ್ರಿಸ್ತನು ಖಂಡಿತವಾಗ್ಲೂ ಕೂಡ ಆ ಒಂದು ಶಾಸ್ತ್ರಗಳ ಆಧಾರದಲ್ಲಿ, ಆತನ ಪ್ರವಾದನೆಗಳ ಆಧಾರದಲ್ಲಿ ಸತ್ತು ಮೂರನೇ ದಿನದಲ್ಲಿ ಆತನು ಎದ್ದು ಬಂದಿದ್ದಾರೆ ಅಂತ ವಾಕ್ಯಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ಹಾಗಾಗಿ ಅದನ್ನು ನಂಬಬೇಕು. ನಾವು ಯಾರೋ ಹೇಳ್ತಾರ ಅಂತ ಅಲ್ಲ, ಬೈಬಲ್ ಹೇಳ್ತಿರೋದ್ರಿಂದ ನಾವು ನಂಬಬೇಕು. 12ನೇ ವಚನ ಹೇಳುತ್ತೆ, 12ನೇ ಪಾಯಿಂಟ್, ಪರಲೋಕಕ್ಕೆ ಏರಿ ಹೋಗಿ ಅಂತ ಹೇಳಿ. ಯೇಸ್ವಾಮಿ ಈಗ ಎಲ್ಲಿದ್ದಾರೆ? ಖಂಡಿತ ಪರಲೋಕಕ್ಕೆ ಹೋದ್ರು. ಯೇಸು ಪರಲೋಕದಿಂದಲೇ ಬಂದಿದ್ದು. ಆತನು ಈ ಲೋಕದಲ್ಲಿ ಮನುಷ್ಯರ ಪಾಪ ನಿವಾರಣೆಗಾಗಿ ಏನೆಲ್ಲ ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡಿ ಆತನು ಮತ್ತೆ ಪರಲೋಕಕ್ಕೆ ಹೋಗಿರೋದು. ಅದಕ್ಕೆ ಅನೇಕ ವಚನಗಳು ನಮಗೆ ಆಧಾರವಾಗಿ ಬೈಬಲಲ್ಲಿ ನಾವು ನೋಡ್ತೇವೆ. ಮಾರ್ಕ 16:19 ಓದೋಣ. ಯೇಸು ಸ್ವಾಮಿಯು ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಆಮೇನ್. ಹೌದು, ಯೇಸುಸ್ವಾಮಿ ಸತ್ತು ಮೂರನೇ ದಿನ ಎದ್ದ ಮೇಲೆ ಆತನು ಆಕಾಶಕ್ಕೆ ಏರಿ ಹೋದನೆಂಬುದಾಗಿ ಇದೆ, ಪರಲೋಕಕ್ಕೆ ಹೋದನೆಂಬುದಾಗಿದೆ. ಅದೇ ಲೂಕ 24:51 ಕೂಡ ನಾವು ನೋಡ್ತೇವೆ. ಇಪ್ಪತ್ನಾಲ್ಕು ಐವತ್ತ ಒಂದು, ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆಮೇನ್. ಆತನು ಪರಲೋಕ ಆಮೇನ್. ಅಂತ ಹೇಳ್ಬಿಟ್ಟು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ನಾವು ಅದನ್ನ ನಂಬಲೇಬೇಕು. ಮತ್ತೆ ಅಪೊಸ್ತಲರ 1:11 ನಾವು ನೋಡುವಾಗ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನೆಂಬುದಾಗಿ. ಸೊ ಯೇಸು ಪರಲೋಕಕ್ಕೆ ಹೋಗಿದ್ದಾರೆ, ಆತನು ಮತ್ತೆ ಪರಲೋಕದಿಂದಲೇ ಬರುವರಾಗಿದ್ದಾರೆ. ಪರಿಶುದ್ಧಾತ್ಮನ ಒಂದು ರೂಪದಲ್ಲಿ ಆತನು ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ, ನಮ್ಮೆಲ್ಲರ ಹೃದಯಗಳಲ್ಲಿ ಇದ್ದಾರೆ. ಆದರೆ ಯೇಸು ಇಡೀ ಪ್ರಪಂಚ ಕಾಣುವಂತೆ ಆತನು ಆಕಾಶದೊಳಗಿಂದ ಇಳಿದು ಬರುವಂತಹ ದಿನ ಖಂಡಿತ ಬರುತ್ತೆ. ಆತನ ಅಲ್ಲಿಗೆ ಹೋಗಿರೋದು. ನೀನು ನಾನು ಯಾಕೆ ಪರಲೋಕಕ್ಕೆ ಹೋಗ್ತೀವಿ ಗೊತ್ತಾ? ನಾವು ಬಂದಿರೋದು ಅಲ್ಲಿಂದಲೇ, ನಾವು ಭೂಲೋಕದಿಂದ ಬಂದಿಲ್ಲ. ನೋಡೋರ್ಗೆಲ್ಲರಿಗೂ ಇದೇ ಭೂಲೋಕ, ಇದೇ ನಮ್ಮ ದೇಶ, ಇದೇ ನಮ್ಮ ಊರು, ಇದೇ ನಮ್ಮ ರಾಜ್ಯ, ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬದುಕ್ತೀವಿ, ಇಲ್ಲೇ ಸಾಯ್ತೀವಿ ಅಂತ ಆ ಸೈತಾನ ತಪ್ಪಾದ ಮುದ್ರೆಗಳನ್ನ ಮಾಡಿದ್ದಾರೆ, ತಪ್ಪಾದ ವಿಷಯಗಳನ್ನ ಜನರಲ್ಲಿ ಬಿತ್ತಿದ್ದಾನೆ. ಆ ಒಂದು ಗೋಧಿಯ ಮಧ್ಯದಲ್ಲಿ ಅಣಚಿ ಬಿತ್ತುವ ಹಾಗೆ ಸತ್ಯದ ಮಧ್ಯದಲ್ಲಿ ಸೈತಾನನು ಅನೇಕ ಸುಳ್ಳು ಬೋಧನೆಗಳನ್ನ ಬಿತ್ತಿದ್ದಾನೆ. ಅದಕ್ಕೆ ಜನರೆಲ್ಲರೂ ಕೂಡ ಸುಳ್ಳನ್ನ ಹಿಡ್ಕೊಂಡು ಜೀವನ ಮಾಡ್ತಿದ್ದಾರೆ. ನಾವು ಈ ಲೋಕದ ಸಂಬಂಧಪಟ್ಟವರಲ್ಲ, ನಾವು ಈ ಲೋಕದಲ್ಲಿ ಇರ್ಬೋದು ಆದ್ರೆ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಇಲ್ಲಿ ಯಾತ್ರಿಗಳು ಅಂತ ಬೈಬಲ್ ಹೇಳುತ್ತೆ. ನಾವು ಈ ಭೂಲೋಕಕ್ಕೆ ಪ್ರವಾಸಿಗಳಾಗಿ ಬಂದಿದ್ದೇವೆ. ಪ್ರವಾಸಿಗರಂದ್ರೆ ಒಂದು ಟೂರಿಸ್ಟ್, ಒಂದು ಸ್ಥಳ ನೋಡಕ್ಕಂತ ನಾವು ಹೋಗ್ತೀವಿ ಅಂದ್ರೆ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ತೀವಿ, ನಾವು ಅಲ್ಲೇ ಇರಲ್ಲ. ಹಾಗೇನೆ ನಾವು ಈ ಒಂದು ಭೂಲೋಕಕ್ಕೆ ಯಾತ್ರಿಗಳಾಗಿ ಬಂದಿದ್ದೇವೆ. ಯಾತ್ರಿಗಳಾಗಿ ಬಂದಿದ್ದೇವೆ ಅಂದ್ರೆ ಎಲ್ಲಿಂದ ಬಂದಿದ್ದೇವೆ? ಅದು ಪರಲೋಕದಿಂದ, ದೇವರಿಂದ ನಾವು ಬಂದಿರೋದು. ಸೊ ಪರಲೋಕದಿಂದ ಬಂದಿರೋ ನಾವು ಭೂಲೋಕದಲ್ಲಿ ಸ್ವಲ್ಪ ವರ್ಷ ಇರ್ತೀವಿ, ಅದಾದ್ಮೇಲೆ ಮತ್ತೆ ನಾವು ಬಂದಿರೋ ಸ್ಥಳಕ್ಕೆ ಹೋಗ್ಬೇಕಾಗುತ್ತೆ ವಾಪಸ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿರೋದು, ತಂದೆಯ ಬಲ ಪಾರ್ಶ್ವದಲ್ಲಿ ಆಸನಾರೂಢನಾಗಿರೋದು ಸ್ಪಷ್ಟವಾಗಿ ನಮಗೆ ಸತ್ಯವೇದ ತಿಳಿಸುತ್ತೆ. 13ನೇ ಪಾಯಿಂಟ್ ಅನ್ನು ನೋಡುವಾಗ,
ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲಿ ಕೂತ್ಕೊಂಡಿದ್ದಾರೆ ಯೇಸುಸ್ವಾಮಿ? ಈಗ ಮಾರ್ಕ 16:19 ಈಗಾಗಲೇ ಓದ್ಕೊಂಡಿದ್ದೀವಿ ನಾವು. ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾರೆ. ತಂದೆಯ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ಅಧಿಕಾರ ಯಾರಿಗಿರುತ್ತೆ? ಆತನು ದೇವರಾಗದೇ ಇದ್ರೆ, ಯೇಸು ತಂದೆಗಿಂತ ಕಡಿಮೆ ಆಗಿದ್ರೆ ತಂದೆ ಸರಿಸಮಾನವಾಗಿ ಹೆಂಗ್ ಕೂತ್ಕೊಳಕಾಗುತ್ತೆ? ಅದಕ್ಕೆ ತಂದೆ ಮಗ ಪರಿಶುದ್ಧಾತ್ಮ ಮೂವರು ಒಂದೇ ಅಂತ ಹೇಳೋದು. ಅದು ಆ ಮೂವರಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಮೂವರು ಸೇರಿದ್ರೇನೆ ಒಂದು, ಮೂವರು ಸೇರಿದ್ರೇನೆ ದೇವರು. ದೇವ್ರ ನಾಮಕ್ ಸ್ತೋತ್ರವಾಗ್ಲಿ. ಇಬ್ರಿ 1:3 ಓದ್ಕೊಳ್ಳೋಣ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಹೌದು, ಆತನು ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಎಲ್ಲ ತೀರಿತು ಅಂತ ಹೇಳಿ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ತಂದೆ ಬಲಪಾರ್ಶ್ವದಲ್ಲಿ ಆತನು ಕುಳಿತುಕೊಂಡಿದ್ದಾರೆ. ಈಗ ಪರಿಶುದ್ಧಾತ್ಮ ದೇವರು ಈ ಲೋಕದಲ್ಲಿ ಇದ್ದಾರೆ. ಆತನು ಕೂಡ ಆತನು ತಂದೆ ಮಾಡಬೇಕಾದ ಕೆಲಸನ ತಂದೆ ಮಾಡ್ತಾ ಇದ್ದಾರೆ. ಮಗ ಮಾಡ್ತಿರೋ ಮಾಡಬೇಕಾಗಿರೋ ಕೆಲಸನ ಮಗ ಮಾಡಿದ್ದಾರೆ. ಪರಿಶುದ್ಧಾತ್ಮ ಮಾಡಬೇಕಾಗಿರೋ ಕೆಲಸನ ಪರಿಶುದ್ಧಾತ್ಮ ದೇವರು ಈಗ ಮಾಡ್ತಿದ್ದಾರೆ. 14 ನೋಡುವಾಗ, ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸಲು ಎಂಬುದನ್ನು ನಾವು ನಂಬಬೇಕು. ಆಮೇನ್. ಯೇಸು ಮತ್ತೆ ಬರ್ತಾರೆ, ಬರೋದು ಯೇಸು ಮಾತ್ರನೇ. ಸತ್ತೋಗಿರೋರಲ್ಲಿ ಮತ್ತೆ ಯಾರಾದರೂ ಈ ಭೂಲೋಕಕ್ಕೆ ಬರ್ತಾರೆ ಅಂದ್ರೆ ಅದು ಯೇಸು ಮಾತ್ರ. ಯಾಕಂದ್ರೆ ಆತನು ಸತ್ತವರಿಂದ ಎದ್ದಿದ್ದಾನೆ. ದೇವದೂತರೇ ಹೇಳ್ತಾರೆ, ಆ ಹೆಂಗಸರೆಲ್ಲರೂ ಕೂಡ ಹುಡ್ಕೊಂಡು ಹೋಗಿ ಸುಗಂಧ ದ್ರವ್ಯವನ್ನ ಚೆಲ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು 3ನೇ ದಿನಕ್ಕೆ ಯೇಸುವಿನ ಸಮಾಧಿಯ ಬಳಿಗೆ ಹೋಗ್ಬೇಕಾದ್ರೆ ದೇವದೂತ ಹೇಳಿದ ಮಾತೇನು ಗೊತ್ತಾ? ಬದುಕಿರೋನ್ನ ಸತ್ತವರೊಳಗೆ ಯಾಕೆ ಹುಡುಕ್ತೀರಾ ಅಂತ. ಈಗಲೂ ಅನೇಕ ಜನ ಯೇಸುವಿನ ಸಮಾಧಿ ನೋಡಕ್ಕೆ ಇಸ್ರಾಯೇಲರು ಹೋಗ್ತಾರೆ, ಯೇಸು ಅಲ್ಲಿ ಇಲ್ಲ ಅಂತಾನೆ ಬರ್ದಿದ್ದಾರೆ. ನಾವು ಇಲ್ಲಿಂದ ಪ್ರಯಾಣ ಮಾಡಿ 1,00,000 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿ ಹೋದ್ರು ಕೂಡ ಅಲ್ಲಿ ಬರೆಯಲ್ಪಟ್ಟಿರೋದೇನು? ಯೇಸು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಅಂತ ಹೇಳಿ. ಆಮೇನ್. ಸೊ ಹಾಗಾಗಿ ಬದುಕಿರುವ ಯೇಸು ಮತ್ತೆ ಈ ಲೋಕಕ್ಕೆ ಬರ್ತಾರೆ. ಯೇಸ್ವಾಮಿ ಬದುಕಿರುವಾಗಲೇ ಹೇಳಿದ್ರು ಒಂದು ಮಾತು, ನನ್ನನ್ನು ಯಾರು ಸಾಯಿಸಲ್ಲ, ನಾನಾಗಿ ನಾನು ನನ್ನ ಪ್ರಾಣವನ್ನು ಕೊಡ್ತೇನೆ, ಅದನ್ನು ನಾನಾಗಿ ನಾನು ವಾಪಸ್ ತಗೊಳ್ತೀನಿ ಅಂತ ಹೇಳಿ. ಯೇಸುವಿನ ಪ್ರಾಣ ತೆಗೆಯುವಷ್ಟು ಅಧಿಕಾರ, ಅಷ್ಟು ಶಕ್ತಿ ಯಾರಿಗಿದೆ? ಯೇಸುವೆ ತಾನಾಗಿ ಬಂದಿದ್ದು ಪ್ರಾಣ ಕೊಡಕ್ಕೆ. ಕೊಡಕ್ ಬಂದಿರೋದು ಆತನಾಗ, ಆತನು ಸಾಯಕ್ ಬಂದಿರೋದು ನಮಗೋಸ್ಕರ. ಆತನ ಯಾರು ಸಾಯಿಸಕ್ಕೆ ಆಗಲ್ಲ. ಯೇಸು ತಾನಾಗಿ ತಾನು ಒಪ್ಪಿಸ್ಕೊಟ್ಟಿಲ್ಲ ಸಾಯೋದಕ್ಕೆ, ಮರಣಕ್ಕೆ ಅಂತ ಹೇಳಿದ್ರೆ ಯಾವ ಸೈತಾನ್ ಆಗ್ಲಿ, ಯಾವ ಇಸ್ರಾಯೇಲ್ ಆಗ್ಲಿ, ಯಾವ ಪಿಲಾತನ್ ಆಗ್ಲಿ, ಹೆರೋದನ್ ಆಗ್ಲಿ, ಯೇಸುವನ್ನ ಮುಟ್ಟಕ್ಕೂ ಕೂಡ ಆಗಲ್ಲ. ಆತನು ಬಂದು ಸತ್ತವರಾಗ್ಲಿ ಬದುಕಿರೋರ್ಗಾಗ್ಲಿ ನ್ಯಾಯ ತೀರ್ಪಿನ ಒಂದು ಅಧಿಕಾರ ಯೇಸು ಸ್ವಾಮಿಯಲ್ಲಿ ಇದೆ ಅಂತ ನಾವು ನಂಬಬೇಕು. ಕೇವಲ ಕ್ರಿಸ್ತನು ಮಾತ್ರನೇ ನಮಗೆ ನ್ಯಾಯ ತೀರ್ಪು ಕೊಡ್ತಾನೆ. ಇಡೀ ಪ್ರಪಂಚಕ್ಕೆ ನ್ಯಾಯ ತೀರ್ಪು ಕೊಡುವಂತ ದೇವರು ಯೇಸು ಮಾತ್ರನೇ. 1 ತಿಮೋತಿ 4:1 ಓದ್ಕೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಆಮೇನ್. ಸೊ ಇಲ್ಲಿ ಏನಂತ ಇದೆ? 1 ತಿಮೋತಿ 4:1 ಸೊ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೆ, ದೇವಗಳಿಗೆ, ಬೋಧನೆಗಳಿಗೆ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಅವ್ರು ಭ್ರಷ್ಟರಾಗ್ತಾರೆ. ಸುಳ್ಳು ಬೋಧಕರು ಜಾಸ್ತಿ ಆಗ್ತಾರೆ. ಅವರೆಲ್ಲರೂ ಕೂಡ ದೇವರಿಂದ ದೂರವಾಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದರೂ ಕೂಡ ಯೇಸು ಕ್ರಿಸ್ತನು ಈ ಒಂದು ದೇವರ ನಂಬಿರೋರಿಗೆ ಅಥವಾ ನಂಬದೇ ಇರೋರಿಗೆ, ಭ್ರಷ್ಟರಾಗಿರೋರಿಗೆ ಎಲ್ಲರಿಗೂ ಕೂಡ ನ್ಯಾಯ ತೀರ್ಪು ಕೊಡೋದಕ್ಕಾಗಿ ಲೋಕದಲ್ಲಿ ಆತನು ಇಳಿದು ಬರ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಆಕ್ಚುಲಿ ಅದು 2ನೇ ತಿಮೋತಿಯಲ್ಲಿ ಇದೆ, 2 ತಿಮೋತಿ 4:1 ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂಬುದಾಗಿ. ಅಂದ್ರೆ ದೇವರ ಮುಂದೆ ಮತ್ತು ಬದುಕಿರೋರಿಗೆ ಸತ್ತವರಿಗೆ ನ್ಯಾಯ ತೀರ್ಪು ಕೊಡೋದಕ್ಕಾಗಿ ಯೇಸು ಕ್ರಿಸ್ತನ ಲೋಕದಲ್ಲಿ ಮತ್ತೆ ಪ್ರತ್ಯಕ್ಷನಾಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಯೋಹಾನ್ ಸುವಾರ್ತೆ 5:22 ಒಂದು ವಚನ ಓದ್ಕೊಳ್ಳೋಣ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ,
ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಆಮೇನ್. ಆ ವಾಕ್ಯ ಆಮೇನ್. ಸ್ಪಷ್ಟವಾಗಿ ಯೇಸ್ವಾಮಿನೇ ಹೇಳ್ತಿರುವಂತ ಮಾತದು. ತಂದೆ ಯಾರು ತೀರ್ಪು ಮಾಡಲ್ಲ, ಯಾಕಂದ್ರೆ ನಿನ್ನ ನನಗೋಸ್ಕರ ಸತ್ತಿದ್ದ ಯೇಸು ಆ ಮರಣದ ಶಿಕ್ಷೆಯನ್ನು ಅನುಭವಿಸಿದ್ದ ಯೇಸು. ಯಾರು ಆ ಶಿಕ್ಷೆಯನ್ನು ಅನುಭವಿಸಿದಾರೋ ಅವ್ರಿಗೆ ನ್ಯಾಯ ತೀರ್ಪು ಕೊಡುವಂತ ಅಧಿಕಾರ ಇದೆ. ತಂದೆ ಸಕಲ ಅಧಿಕಾರವನ್ನು ಯೇಸ್ವಾಮಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಬದುಕಿರೋರು ಸತ್ತವ್ರಿಗೆ ಆತನ ನ್ಯಾಯ ತೀರ್ಪು ಕೊಡಕ್ ಬರ್ತಾರೆ. ಆ ನ್ಯಾಯ ತೀರ್ಪು ಕೊಡುವಂತ ಅಧಿಕಾರ ಯೇಸು ಮಾತ್ರನೇ ಇದೆ. ಯಾವ ಮೊಹಮ್ಮದ್ಗೂ ಇಲ್ಲ, ಬೇರೆ ಯಾವ ಈ ಲೋಕದಲ್ಲಿರುವ ಯಾವ ವ್ಯಕ್ತಿಗೂ ಇಲ್ಲ, ದೇವರಂತ ಪೂಜೆ ಮಾಡ್ತಕ್ಕಂಥ ಯಾರಿಗೂ ಇಲ್ಲ ಯೇಸು ಬಿಟ್ರೆ. ಅವ್ರು ಕೂಡ ಕ್ಯೂ ಅಲ್ಲಿ ನಿಲ್ಬೇಕಾಗುತ್ತೆ ಯೇಸುವಿನ ಮುಂದೆ. ದೇವರಂತ ಆರಾಧಿಸಲ್ಪಡ್ತಿರೋರು ಕೂಡ ಯೇಸುವಿನ ಮುಂದೆ ತಲೆ ಬಾಗ್ಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ಯೇಸುವಿನ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗಿದೆ. ಎಂತ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಯೇಸುವಿನ ಮುಂದೆ ಖಂಡಿತ ಬರಬೇಕಾಗುತ್ತೆ ನ್ಯಾಯ ತೀರ್ಪಿಗೆ. ಐದನೇದಾಗಿ ನಾವು ನೋಡುವಾಗ, ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ ಅಂತ ಹೇಳ್ಬಿಟ್ಟು, ಅನೇಕರು ಇನ್ನೂ ಪರಿಶುದ್ಧಾತ್ಮನ ನಂಬದೇ ಇರೋರು ಇದ್ದಾರೆ, ಪರಿಶುದ್ಧಾತ್ಮನ ಇಲ್ಲ ಅನ್ನೋರು ಇದ್ದಾರೆ. ಆದ್ರೆ ನಾವು ಪರಿಶುದ್ಧಾತ್ಮನ ನಂಬಬೇಕು. ಯೋಹಾನ ಸುವಾರ್ತೆ 15:26. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಆಮೇನ್. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಆಮೇನ್. ಸೊ ಆಮೇನ್. ಇಲ್ಲಿ ನಾವು ನೋಡ್ತಿರುವಂತದ್ದು ಯೇಸ್ವಾಮಿ ಹೇಳ್ತಿದ್ದಾರೆ, ನಾನು ಒಬ್ಬ ಸಹಾಯಕನನ್ನು ಕಳಿಸ್ತೀನಿ ಅಂತ. ಆ ಸಹಾಯಕನು ನನ್ನ ಕುರಿತಾಗಿ ಹೇಳ್ತಾನೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದಾರೆ ಅಂದ್ರೆ, ಪರಿಶುದ್ಧಾತ್ಮ ನಮ್ಮಲ್ಲಿ ಬರ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳಕ್ಕೆ ಬರ್ತಾರೆ. ಯೇಸು ಕ್ರಿಸ್ತನ ಬಗ್ಗೆ ಇರುವಂತ, ಆತನು ಬಂದಿದ್ದೇನಕ್ಕೆ, ಆತನು ಮಾಡಿದ ಕಾರ್ಯ ಏನು, ಆತನ ಮುಂದೆ ಏನೆಲ್ಲ ಮಾಡ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸೋದಕ್ಕೆ ಪರಿಶುದ್ಧಾತ್ಮ ಬರ್ತಾರೆ. ಹಾಗೇನೆ 16:7-8 ಅಪೊಸ್ತಲರ 13:2 ಪರಿಶುದ್ಧಾತ್ಮ ದೇವರು ಈ ಲೋಕಕ್ಕೆ ಬರ್ತಾರೆ, ಆತ ನಮಗೆ ಸಹಾಯಕನಾಗಿ ಬರ್ತಾರೆ, ನಮ್ಮನ್ನ ಮಾರ್ಗದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಯೇಸ್ವಾಮಿನೇ ಹೇಳಿದ್ದಾರೆ. ನಾನು ಇಲ್ಲಿ ಇರೋದಿಲ್ಲ, ನಾನು ಪರಲೋಕಕ್ಕೆ ಹೋಗ್ತೀನಿ, ಆದ್ರೂ ಕೂಡ ನಿಮ್ಮನ್ನ ಅನಾಥನಾಗಿ ಬಿಡೋದಿಲ್ಲ, ನಿಮ್ಮ ಜೊತೆ ಸದಾಕಾಲ ಇರೋದಕ್ಕಾಗಿ ನಾನು ಪರಿಶುದ್ಧಾತ್ಮನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಹೃದಯ ದೇವರ ಆತ್ಮನ ಆಲಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹೃದಯದಲ್ಲಿ ದೇವರ ಆತ್ಮನು ಇದ್ದಾರೆ ಎಂಬುದಾಗಿ ನಾವು ನಂಬುವವರಾಗಬೇಕು. ಪರಿಶುದ್ಧಾತ್ಮ ದೇವರು ಈಗಲೂ ನಮ್ಮ ಜೊತೆ ಇರೋದನ್ನ ನಾವು ನಂಬಬೇಕಾಗಿದೆ. ಮತ್ತೆ 16:16 ನಾವು ನೋಡುವ, ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ ನಂಬುತ್ತೇನೆ ಅಂತ ಹೇಳಿ. ಸಭೆ ಅನ್ನೋದು ಒಂದೇನೆ ದೇವರ ಲೆಕ್ಕದಲ್ಲಿ, ದೇವರ ದೃಷ್ಟಿಯಲ್ಲಿ ಸಭೆ ಒಂದೇ ಇರೋದು. ಆ ಸಭೆಗೆ ಯೇಸು ಸ್ವಾಮಿ ಶಿರಸ್ಸಾಗಿದ್ದಾರೆ, ತಲೆ ಆಗಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಸಭೆಗಳಿದಾವಲ್ಲ ಅಂತ ಹೇಳಿದ್ರೆ, ಈ ಸಭೆಗಳಲ್ಲ ಮುಖ್ಯ ದೇವರಿಗೆ. ಯಾಕಂದ್ರೆ ಒಂದೊಂದು ತರದ ಅನೇ ಈಗ 48,000 ಅಧಿಕ ಪಂಗಡಗಳಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಅನೇಕ ಸಲಿ. ಡಿನಾಮಿನೇಷನ್ ಅನ್ನೋದು 48,000 ಅಧಿಕ ಡಿನಾಮಿನೇಷನ್ಸ್ ಈ ಲೋಕದಲ್ಲಿ ಇದೆ. ಒಬ್ಬೊಬ್ರು ಒಂದೊಂದು ನಂಬ್ತಾರೆ, ಒಬ್ಬೊಬ್ಬರು ಒಬ್ಬೊಂದನ್ನು ನಂಬಲ್ಲ. ಕ್ರೈಸ್ತರೇ ಅಂತ ಹೇಳ್ತೀವಿ, ಆದ್ರೆ ನಾವು ನಂಬೋದು ಅವ್ರು ನಂಬಲ್ಲ, ಅವ್ರು ನಂಬೋದು ಇನ್ನೊಬ್ರು ನಂಬಲ್ಲ. ಇಷ್ಟೊಂದು ಭೇದಗಳಿದೆ ಸಭೆಗಳಲ್ಲಿ, ಇಷ್ಟೊಂದು ಬೇರೆ ಬೇರೆ ಬೋಧನೆಗಳಿದೆ. ಸಿದ್ಧಾಂತಗಳಿಗೆ ಆಧಾರವಾಗಿನೇ ಸಭೆಗಳು ಒಡೆದೋಗಿದೆ ಇವತ್ತು. ಸುವಾರ್ತೆ ಎಲ್ಲರನ್ನ ಒಂದು ಮಾಡುತ್ತೆ, ಸಿದ್ಧಾಂತಗಳು ಸಭೆಗಳನ್ನ ಒಡೆಯುತ್ತೆ. ಸಭೆಗಳನ್ನ ಒಡೆಯುವಂತ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಜಗಳ ಆಡಬಾರದು ಸಭೆಗಳಾಗಿ. ಸಿದ್ಧಾಂತಗಳೆಲ್ಲ ಮುಖ್ಯ, ಸುವಾರ್ತೆ ಮುಖ್ಯ. ನಾವೆಲ್ಲರೂ ಒಂದಾಗಿರ್ಬೇಕನ್ನೋದು ದೇವ್ರ ಚಿತ್ತ. ಈಗ ರೋಮನ್ ಕ್ಯಾಥಲಿಕ್, CSI ಆಗ್ಲಿ, CNI ಆಗ್ಲಿ, ಈ ಕಡೆ ಫುಲ್ ಗಾಸ್ಪೆಲ್ ಚರ್ಚ್ಗಳಾಗ್ಲಿ, ಎಷ್ಟೊಂದು ಇದಾವೆ, ಪೆಂತೆಕೋಸ್ತ್ ಸಭೆಗಳು, ಬಾಪ್ಟಿಸ್ಟ್ ಸಭೆಗಳು, ಎಷ್ಟೊಂದು ಇದಾವೆ. ಎಲ್ಲರೂ ಕೂಡ ಒಂದೇ ತಂದೆ ಮಕ್ಕಳು ತಾನೆ, ಒಂದೇ ದೇವರಿಂದ ಬಂದಿರೋರು ತಾನೆ, ಸುವಾರ್ತೆಯಿಂದ ರಕ್ಷಣೆ ಹೊಂದಿರೋ ತಾನೆ. ಸಿದ್ಧಾಂತಗಳು ನಮ್ಮನ್ನ ರಕ್ಷಣೆ ಮಾಡಲ್ಲ, ಸುವಾರ್ತೆ ಮಾತ್ರನೇ ರಕ್ಷಣೆ ಮಾಡೋದು. ಹಾಗಾಗಿನೇ ಯಾವುದೇ ಸಭೆಯವರು ಇದ್ರು ಕೂಡ ಯಾರು ಸತ್ಯವನ್ನ ಸರಿಯಾಗಿ ನಂಬಿರ್ತಾರೋ ಅವ್ರನ್ನ ಮಾತ್ರನೇ ಯೇಸ್ವಾಮಿ ಎಬ್ಬಿಸ್ತಾರೆ ಕೊನೆಯ ದಿನದಲ್ಲಿ. ಅವ್ರು ಮಾತ್ರನೇ ಪರಲೋಕಕ್ಕೆ ಹೋಗಕ್ಕಾಗುತ್ತೆ. ಯೇಸುವನ್ನ ನಂಬೋರು ಮಾತ್ರ ಪರಲೋಕಕ್ಕೆ ಹೋಗಕ್ಕಾಗುತ್ತೆ ವಿನಃ, ಅವ್ರವ್ರ ಇಷ್ಟಕ್ಕೆ ಅವ್ರ ಸಭೆಯಲ್ಲಿ ಇದ್ರೆ, ಅವ್ರವ್ರ ಇಷ್ಟಕ್ಕೆ ಅವ್ರ ಸಭೆಗಳನ್ನ ನಡೆಸಿದ್ರೆ ಖಂಡಿತ ಇಲ್ಲ. ಈಗ ಜೆಹೋವಾ ವಿಟ್ನೆಸ್ ಅವ್ರ ಅಂತ ಇದ್ದಾರೆ, ಅವರೆಲ್ಲ ಬೈಬಲಲ್ಲಿ ಹೇಳುವಂತ ಯೆಹೋವನನ್ನ ನಂಬ್ತಾರೆ. ಯೆಹೋವನ ನಂಬೋರು ಯಾರು ಪರಲೋಕಕ್ಕೆ ಹೋಗ್ತಾರೆ ಅಂತ ಬೈಬಲಲ್ಲಿ ಇಲ್ಲ. ನನ್ನ ಮೂಲಕವಾಗಿ ಹೊರತು ತಂದೆ ಬಳಿಗೆ ಯಾರು ಬರಲ್ಲ ಅಂತ ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಹೇಳಿರುವಾಗ ಮತ್ತೆ ತಂದೆ ಹೇಗೆ ಪರ್ಮಿಷನ್ ಕೊಡ್ತಾರೆ ಬನ್ನಿ ಅಂತ? ಯೇಸು ಹೇಳಿದ್ರು, ನಾನೇ ಬಾಗಿಲು, ನನ್ನ ಮೂಲಕವಾಗಿ ಹೋಗೋನು ನಿತ್ಯ ಜೀವವನ್ನು ಪಡ್ಕೊಳ್ತಾನೆ. ಯಾಕಂದ್ರೆ ಎಲ್ಲ ಅಧಿಕಾರ ಮಗನಿಗೆ ಕೊಟ್ಟಿದ್ದಾನೆ ತಂದೆ.
ಹಾಗಾಗಿ ಸಭೆ ಅನ್ನೋದು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥದ್ದು, ಯೇಸು ಸ್ವಾಮಿ ಕೊಂಡುಕೊಂಡಿರುವಂಥದ್ದು ಆತನ ರಕ್ತದಿಂದ. ಆ ಒಂದು ಪರಿಶುದ್ಧ ಸಭೆಯಲ್ಲಿ ನಾವೆಲ್ಲರೂ ಅಂಗಗಳಾಗಿರಬೇಕು. ದೇವರು ಯೇಸುಸ್ವಾಮಿ ತಲೆಯಾಗಿದ್ದಾರಂದ್ರೆ ಆತನ ದೇಹದಲ್ಲಿ ನಾವು ಅಂಗಗಳು, ಆ ಸಭೆ ಎಂಬ ದೇಹದಲ್ಲಿ ನಾವೆಲ್ಲರೂ ಅಂಗಗಳಾಗಿದ್ದೇವೆ. ಆ ಒಂದು ಸಭೆಯನ್ನು ನಾವು ನಂಬೋರಾಗಬೇಕು. ಆ ಅದನ್ನ ಯೂನಿವರ್ಸಲ್ ಚರ್ಚ್ ಅಂತ ಕರಿತೀವಿ, ವಿಶ್ವಸಭೆ. ಆ ವಿಶ್ವಸಭೆಗಾಗಿನೇ ಯೇಸುಸ್ವಾಮಿ ಬರೋದು. ನಿಮ್ಮ ಸಭೆಯಲ್ಲಿ ಒಂದು 10 ಜನ ದೇವರನ್ನ ಸರಿಯಾದ ರೀತಿಯಲ್ಲಿ ನಂಬಿರ್ಬೋದು, ಇನ್ನೊಂದು ಸಭೆಯಲ್ಲಿ 10 ಜನ, ಇನ್ನೊಂದು ಸಭೆಯಲ್ಲಿ 10 ಜನ. ಸೊ ಯಾರು ಯೇಸುವನ್ನ ಸರಿಯಾದ ರೀತಿಯಲ್ಲಿ ನಂಬಿದಾರೋ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಯೇಸು ಬರ್ತಾರೆ ವಿನಃ ನಿನ್ನ ಸಭೆಯಲ್ಲಿ ಇರೋರು ಎಲ್ಲರೂ ಹೋಗ್ತಾರೆ ಅಂದ್ರೆ ಅಲ್ಲ. ನಿನ್ನ ಸಭೆಗೋಸ್ಕರ ಅಲ್ಲ ಬರ್ತಿರೋದು ಯೇಸು. ನಿನ್ನ ಸಭೆಯಲ್ಲಿ ನಂಬಿರೋರು ಇರ್ತಾರೆ, ನಮ್ದೇ ಇರೋರು ಇರ್ತಾರೆ, ಬೇರೆ ಬೇರೆ ಉದ್ದೇಶಗಳಿಗಾಗಿ ಸಭೆಗೆ ಬರೋರು ಇರ್ತಾರೆ. ಯೇಸುವನ್ನ ಇನ್ನೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೇನೆ ನಾನು ದೇವ್ರ ಮಕ್ಕಳ ಮಗ ಮಗಳು ಅನ್ಕೊಂಡಿರೋರು ಇರ್ತಾರೆ, ಬಲಹೀನವರು ಅಲ್ಲ. ಯೇಸು ಬರ್ತಿರೋದು ವಿಶ್ವಸಭೆಯನ್ನ ಕರ್ಕೊಂಡು ಹೋಗೋದಕ್ಕಾಗಿ. ಹಾಗಾಗಿ ಆ ಒಂದು ಕ್ರಿಸ್ತನ ವಿಶ್ವಸಭೆಯಲ್ಲಿ ನಾವೆಲ್ಲರೂ ಕೂಡ ಒಬ್ಬರಾಗಿ ಇದ್ದೇವೆ ಎಂಬುದಾಗಿ ನಾವು ನಂಬುವರಾಗಬೇಕು. ಗಲಾತ್ಯ 3:26 ನಾವು ಓದೋಣ ಒಂದೆರಡು ಮೂರು ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಆಮೇನ್. ಇಲ್ಲಿ ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ ಬಗ್ಗೆ ನಾವು ನೋಡ್ತೀವಿ, ನಾವೆಲ್ಲರೂ ಕೂಡ ಆ ಸಭೆಯಲ್ಲಿ ಪಾಲುಗಾರರಾಗಿದ್ದೇವೆ ಅಂತ. ಹಾಗೆ 17ನೇದು, ಭಕ್ತರ ಅನ್ಯೋನ್ಯತೆಯನ್ನು ನಂಬುತ್ತೇನೆ ಎಂಬುದಾಗಿ. ಭಕ್ತರ ಅನ್ಯೋನ್ಯತೆ ಅಂದ್ರೆ ಏನು? ನಾವೆಲ್ಲರೂ ಒಂದೇ ಅಂತ. ಇವತ್ತು ಪಾಷಣ ಕಂಡ್ರೆ ಆಗದೆ, ವಿಶ್ವಾಸನ ಕಂಡ್ರೆ ಆಗದೆ ಇರುವಂತಹ ಸ್ಥಿತಿಯಲ್ಲಿ ಇದೆ. ಬೇರೆ ಚರ್ಚ್ಗೆ ಹೋಗುವನ್ನು ಕಂಡ್ರೆ ಆಗಲ್ಲ ವಿಶ್ವಾಸಿಗಳಿಗೆ. ನಮ್ಮ ಸಭೆ ನಮ್ಮ ಚರ್ಚು ಅಂತ ಹೇಳ್ಬಿಟ್ಟು ಅದೊಂದು ಇರುತ್ತೆ. ನಮ್ಮ ಇದೇ ಇರಲ್ಲ, ಒಂದು ಹೊಂದಾಣಿಕೆ, ಒಂದು ಐಕ್ಯತೆನೆ ಇಲ್ಲದೆ ಹೋಗ್ತಿರೋದನ್ನ ನಾವು ನೋಡ್ತೀವಿ. ಆತರ ಇರಬಾರ್ದಲ್ವಾ? ಅನ್ಯೂನತೆ ಇರಬೇಕು. ಇಬ್ಬರಿಗೆ 10-25ರಲ್ಲಾಗ್ಲೆ ಈಗ ಸಮಯ ಆಗ್ತಾ ಇದೆ, ಅದಕ್ಕೋಸ್ಕರ ಈ ವಚನಗಳು ಓದಿಸಕ್ ಆಗಲ್ಲ. ನೀವು ಬರ್ಕೊಂಡು ಆಮೇಲೆ ಓದ್ಕೊಳ್ಳಿ. ಅಪೊಸ್ತಲರು 2:1-42 ಇದರಲ್ಲೆಲ್ಲ ದೇವರ ಮಕ್ಕಳು ಐಕ್ಯತೆಯಲ್ಲಿ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರೆಲ್ಲರೂ ಸಭೆಯಾಗಿ ಕೂಡಿ ಬರ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಹಾಗೇನೆ 18ನೇದಾಗಿ ನೋಡುವಾಗ, ಪಾಪದ ಪರಿಹಾರವನ್ನು ನಂಬುತ್ತೇನೆ ಅಂತ ಹೇಳಿ. ಇನ್ನು ಪ್ರಾರ್ಥನೆ ಮಾಡುವಾಗೆಲ್ಲ, ಯೇಸಪ್ಪ ನಾನು ಪಾಪಿ ನನ್ನ ಕ್ಷಮಿಸು, ಯೇಸು ನಂಬಿ ಅನೇಕ ವರ್ಷಗಳಾಗಿರುತ್ತೆ, ಆದರೂ ಕೂಡ ಇನ್ನೂ ಪಾಪಗಳನ್ನು ಅರಿಕೆ ಮಾಡ್ತಾನೆ ಇರ್ತೀವಿ. ಅಂದ್ರೆ ಯೇಸು ಒಮ್ಮೆ ನಮ್ಮೆಲ್ಲರ ಪಾಪಗಳನ್ನ ಸಂಪೂರ್ಣ ತೊಳೆದಿದ್ದಾರೆ ಅನ್ನೋ ನಂಬಿಕೆನೆ ಇರಲ್ವಾ? ನಮ್ಮ ಪಾಪಗಳನ್ನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿದ್ದಾರೆ ಅಂತ ಯೇಸು ಸ್ವಾಮಿ ಹೇಳುದು. ನಮ್ಮ ಪಾಪ ಎಷ್ಟು ಕಡುಕಂಪಾಗಿದ್ರು ಆತನು ಬೆಳ್ಳಗ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನು ಸಂಪೂರ್ಣ ತೊಳೆದು ಶುದ್ಧೀಕಾರ ಮಾಡಿದ್ದಾರೆ. ಹಾಗಾಗಿ ಪಾಪದ ಪರಿಹಾರದಲ್ಲಿ ನಾವು ನಂಬಿಕೆ ಇಡಬೇಕು. ಇನ್ನೂ ಪಾಪಿ ಪಾಪಿ ಅನ್ಕೊಂಡಿದ್ರೆ ನಾವು ಪಾಪಿಗಳೇ ಆಗಿರ್ತೀವಿ. ಯೇಸುವಿನ ರಕ್ತದಲ್ಲಿ ನಮ್ಗೆ ನಂಬಿಕೆನೇ ಇಲ್ಲ ಅಂತ ಆಗುತ್ತೆ. ಮತ್ತೆ 19ನೇದಾಗಿ, ದೇಹದ ಪುನರುತ್ಥಾನ ನಂಬುತ್ತೇನೆ ಅಂತ. ಅನೇಕರು ಇದೇ ಪರಲೋಕ, ಭೂಲೋಕನೆ ಪರಲೋಕ, ಯೇಸು ಇಲ್ಲಿಗೆ ಬರ್ತಾರೆ, ಇಲ್ಲೇ ಇರ್ತಾರೆ, ಆಲ್ರೆಡಿ ಇದ್ದಾರೆ ಅಂತ ಹೇಳೋರು ಅನೇಕರು ಇದ್ದಾರೆ. ಈಗ ನಾವು ಅದು 1,000 ವರ್ಷಗಳ ಪರಿಪಾಲನೆಯಲ್ಲಿ ಇದ್ದೀವಿ ಅಂತ ಹೇಳಿ ನಂಬುವವರು ಕೂಡ ಅನೇಕರು ಇದ್ದಾರೆ. ಅಲ್ಲ, ದೇಹದ ಪುನರುತ್ಥಾನ ಇದೆ. ಯೇಸು ಬಂದು ಈಗ 1 ಥೆಸಲೋನಿಕ 4:16, ಯೋಹಾನ 6:39 ಹೇಳುವ ಹಾಗೆ ಯೇಸು ಬಂದು ನಮ್ಮನ್ನ ಮತ್ತೆ ಬದುಕಿಸ್ತಾರೆ, ಆತನ ಎಬ್ಬಿಸ್ತಾರೆ. ನಾವು ನಿದ್ರೆ ಹೋಗ್ತೀವಿ ಅಂತ ವಾಕ್ಯದಲ್ಲಿ ಹೇಳೋದು. ಸಾವು ಅಂದ್ರೆ ಅದೊಂದು ನಿದ್ರೆ. ಯೇಸು ಬಂದು ಆ ಗಾಢ ನಿದ್ರೆಯಿಂದ ಒಂದು ದಿನ ನಮ್ಮೆಲ್ಲರನ್ನ ಎಬ್ಬಿಸ್ತಾರೆ, ನಮ್ಮ ಆತ್ಮವನ್ನ ಆತನಿರೋ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಯೋಹಾನ 14:1-3 ಹೇಳುವ ಹಾಗೆ, ಭಯಪಡಬೇಡ್ರಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿದೆ, ಆದರೂ ನಾನು ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಆ ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಇರೋ ಜಾಗದಲ್ಲಿ ನೀವು ಇರಬೇಕು ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಹದ ಪುನರುತ್ಥಾನ ಇದೆ. ದೇಹ ಏನಾಗಿದ್ರೂ ಅದು ಪುನರುತ್ಥಾನವಾಗುತ್ತೆ, ಅದು ರೂಪಾಂತರಗೊಳ್ಳುತ್ತೆ. ಬರೀ ಆತ್ಮ ಮಾತ್ರ ಪರಲೋಕಕ್ಕೆ ಹೋಗುತ್ತಾ? ಅಲ್ಲ, ನಮ್ಮ ದೇಹ ಆತ್ಮ ಪ್ರಾಣ ಮೂರು ಕೂಡ ಪುನರುತ್ಥಾನಗೊಳ್ಳುತ್ತೆ, ರೂಪಾಂತರವಾಗುತ್ತೆ. ಯೇಸುಸ್ವಾಮಿ ಪ್ರಥಮ ಫಲ. ಯೇಸುಸ್ವಾಮಿ ದೇಹ ಯಾವ ರೀತಿ ಇತ್ತೋ ಆ ರೀತಿ ನಾವು ಕೂಡ ರೂಪಾಂತರವಾಗ್ತೀವಿ. ಯಾವ ರೀತಿ ಶಿಷ್ಯರು
ಎಲಿಯ ಮತ್ತು ಮೋಶೆಯ ದೇಹವನ್ನ ನೋಡಿದ್ರು ಯೇಸ್ವಾಮಿ ಜೊತೆಗೆ, ಅದೇ ರೀತಿ ನಮ್ಮ ದೇಹ ರೂಪಾಂತರಗೊಳ್ಳುತ್ತೆ. ಯಾವ ರೀತಿ ಎಲಿಯ ಪರಲೋಕಕ್ಕೆ ಎತ್ತಲ್ಪಟ್ನೋ ಆ ತರ ನಮ್ಮ ಅದೊಂದು ಪರಲೋಕದಲ್ಲಿ ಇರುವಂತ ನಮ್ಮ ದೇಹಗಳೇ ಬೇರೆ. ದೇವ್ರ ನಾಮಕ್ಕೆ ಸ್ತೋತ್ರ. 20ನೇದಾಗಿ ನಾವು ನೋಡ್ತೀವಿ, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ ಎಂಬುದ. ಯೇಸು ಕ್ರಿಸ್ತನ ಹೆಸರಲ್ಲಿ ನಮಗೆ ನಿತ್ಯ ಜೀವ ಇದೆ. ಯೋಹಾನ ಸುವಾರ್ತೆ 10:28-17:2-3 ಖಂಡಿತವಾಗಲೂ ಕೂಡ ಆ ನಿತ್ಯ ಜೀವ ಅನ್ನೋದಿದೆ. ನಾವು ಯೇಸುನ ನಂಬುತ್ತಿರೋದೇ ನಿತ್ಯ ಜೀವಕ್ಕೋಸ್ಕರ. ಯೇಸುನ ಯಾಕೆ ನಂಬುತ್ತಿದ್ದೀವಿ? ಈ ಲೋಕದಲ್ಲಿ ಅನೇಕ ಕಷ್ಟ ಸಮಸ್ಯೆಗಳು ಇರಬಹುದು, ಅವೆಲ್ಲವುಗಳಿಂದ ನಾವು ಹೊರಗಡೆ ಬಂದರೂ ಬಂದಿಲ್ಲ ಅಂದ್ರೂ ಸಾಯಲೇಬೇಕು. ನಿನಗೆ ಸಮಸ್ಯೆ ಬಂದರೂ ಸಾಯಬೇಕು, ಸಮಸ್ಯೆಗಳು ಇಲ್ಲ ಅಂದ್ರೂ ಸಾಯಬೇಕು. ನಿನ್ನ ಹತ್ರ ಹಣ ಇದ್ರೂ ಸಾಯ್ಬೇಕು, ಇಲ್ಲ ಅಂದ್ರೂ ಸಾಯ್ಬೇಕು. ಸಾವು ಅನ್ನೋದು ಇದ್ದೇ ಇದೆ. ನೀನು ನಾನು ನಂಬಬೇಕಾಗಿರೋದು ನಿತ್ಯ ಜೀವಕ್ಕೋಸ್ಕರ. ಯೇಸುನ ಯಾಕೆ ನೀನು ನಂಬಿದೀಯ? ನಿತ್ಯ ಜೀವಕ್ಕೋಸ್ಕರ. ಅದೇ ನೀನು ಉತ್ತರ ಆಗಬೇಕು. ಯೇಸು ಅಲ್ಲದೆ ನಮ್ಗೆ ನಿತ್ಯ ಜೀವ ಕೊಡೋರು ಬೇರೆ ಯಾರು ಇಲ್ಲ. ಸೊ ಇಷ್ಟು ವಿಷಯಗಳನ್ನ ನಾವು ನಂಬುವರಾಗಿರ್ಬೇಕು. ಹಾಗಾಗಿ ಈ ಒಂದು ಅರಿಕೆನ ನಾವು ಮಾಡುವರಾಗಿರ್ಬೇಕೆಂಬುದಾಗಿ ನೋಡ್ತೀವಿ. ಈ ಅಪೊಸ್ತಲರ ವಿಶ್ವಾಸ ಅರಿಕೆ. ಹಾಗಾಗಿ ಇದನ್ನ ನಮ್ಮ ಸಭೆಗಳಲ್ಲೂ ಕೂಡ ಹೇಳಿದ್ರೆ ಚೆನ್ನಾಗಿರುತ್ತೆ. ಇದ ಮೀಟಿಂಗ್ ಆದ್ಮೇಲೆ ನಾನು ಇದನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ, ನೀವು ಇದನ್ನ ಒಂದ್ ವೇಳೆ ಪ್ರಿಂಟ್ ತಗೋಬಹುದು, ಇಲ್ಲ ಬರ್ಕೋಬಹುದು. ಹೀಗೆ ಹೇಳುತ್ತೆ. ಹಾಗಾಗಿ ಇದು ಪರಲೋಕದಲ್ಲಿ ಪರಲೋಕ ಬುಲಗಳನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನ ದೇವರು, ಆತನ ನಂಬಿಕೆ ಇಡೋದು, ಏನನ್ನೆಲ್ಲ ನಾವು ನಂಬ್ತಿದೀವಿ ಅಂತ ಹೇಳ್ಬಿಟ್ಟು ಅರಿಕೆ ಮೂಲಕ ತಿಳಿಸುವಂತದ್ದಾಗಿದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಈ ವಾಕ್ಯದಿಂದ ನಮ್ಮನ್ನು ಆಶೀರ್ವಾದ ಮಾಡಲಿ. ಇದರಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ದೇವರಿಗಾಗಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ವಿಶ್ವಾಸ ಅರಿಕೆಯನ್ನು ನಾವು ನಂಬ್ತೇವೆ, ಅದನ್ನು ನಾವು ಮಾಡುವರಾಗ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಜ್ಞಾನಿರುತ್ತೆ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು. ನಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಸತ್ಯ ವಾಕ್ಯಗಳನ್ನು ನಾವು ಸರಿಯಾಗಿ ಕೇಳಲಿಕ್ಕೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೆನ್.